ನ್ಯೂಸ್ ಓವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಬಿಜೆಪಿಯಲ್ಲಿ ಹಲವು ಕ್ಷೇತ್ರಗಳು ಈಗ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇವೆ, ಅದರಲ್ಲಿ ಶಿವಮೊಗ್ಗ ಒಂದು. ಶಿವಮೊಗ್ಗಗೆ ಮೋದಿ ಬಂದರೂ ಕೂಡ ಬಂಡಾಯ ಮಾತ್ರ ತಣ್ಣಗಾಗಿಲ್ಲ. ಮೋದಿ ಶಿವಮೊಗ್ಗ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಗೈರಾದ್ರು, ಘಟಾನುಘಟಿಗಳು ಮನವೊಲಿಸೋ ಪ್ರಯತ್ನ ಪಟ್ಟರೂ ಕೂಡ ಅವರ ಸಿಟ್ಟು ತಣ್ಣಗಾಗಿಲ್ಲ. ಏನೇ ಆದರೂ ನಾನು ಸ್ಪರ್ಧಿಸ್ತೀನಿ ಅಂತ ಈಶ್ವರಪ್ಪ ಹೇಳ್ತಾ ಇದ್ದಾರೆ. ನನ್ನ ಮಗನಿಗೆ ಟಿಕೆಟ್ ಕೊಟ್ಟರೂ ನಾನೀಗ ಹಿಂದೆ ಸರಿಯೋದಿಲ್ಲ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಮನವೊಲಿಸೋ ಪ್ರಯತ್ನ ಪಡ್ತಾರಾ? ಈಶ್ವರಪ್ಪ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿಯವರ ಸ್ಫೂರ್ತಿಯಿಂದ ಶಿವಮೊಗ್ಗದಲ್ಲಿ ನಾವು ಅತಿ ಹೆಚ್ಚು MLA ಗೆದ್ದಿದ್ವಿ, MP ಗೆದ್ದಿದ್ದೀವಿ. ಆದರೆ ಈತ್ತಿನ ಬೆಳವಣಿಗೆಗಳ ಬಗ್ಗೆ ತುಂಬ ನೋವಾಗಿದೆ ಬಹಳ ಜನಕ್ಕೆ. ಇದು ನರೇಂದ್ರ ಮೋದಿಯವರ ಅಪೇಕ್ಷೆ ತಕ್ಕಂತೆ ಕುಟುಂಬ ರಾಜಕಾರಣದ ವಿರುದ್ಧ ನಾನು ಧ್ವನಿಯಾಗಿ ನನ್ನ ಪ್ರಯತ್ನ ಮುಂದುವರಿಸ್ತಾ ಇದ್ದೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತ ಧ್ವನಿಯಾಗಿ ನೋವಿದೆ ಅವರಿಗೆಲ್ಲ, ಆ ಧ್ವನಿಯಾಗಿ ನಾನು ಮಾಡ್ತಾ ಇದ್ದೀನಿ. ಆದರೆ ನಾನು ಯಾಕೆ ಇರಲ್ಲ ಅಂತಂದರೆ, ಚುನಾವಣೆ ಸ್ಪರ್ಧಂತೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಸ್ವಾಭಾವಿಕವಾಗಿ ಬಂದಂಥ ಸಂದರ್ಭದಲ್ಲಿ ರಾಘವೇಂದ್ರ BJP ಅಭ್ಯರ್ಥಿಗೆ ಓಟ್ ಕೊಡಿ ಅಂತ ಕೇಳಲೇಬೇಕು. ನಿಮ್ಮದು ಕರ್ತವ್ಯನೇ ಕೂಡ ಅದು. ಅಂಥ ಸಂದರ್ಭದಲ್ಲಿ ನಾನು ವೇದಿಕೆಯಲ್ಲಿ ಕೂತ್ಕೊಂಡ್ರೆ ನನಗೆ ಇರುಸುಮುರುಸು ಆಗುತ್ತೆ. ಹಾಗಾಗಿ ನಾನು ಅಲ್ಲಿ ಬಂದು ವೇದಿಕೆಗೆ ಬರೋಕೆ ಆಗ್ತಾ ಇಲ್ಲ. ಎಲ್ಲ ಕಾರ್ಯಕರ್ತರು ನಾನು ಪ್ರಾರ್ಥನೆ ಮಾಡ್ತೀನಿ, ಕಾರ್ಯಕ್ರಮಕ್ಕೆ ಹೋಗಿ, ನೀವು ನರೇಂದ್ರ ಮೋದಿ ಅವರು ಏನೇನು ಹೇಳ್ತಾರೆ ಕೇಳಿ. ನೀವು ನೋಡಿ, ಹಿಂದುಳಿದ ವರ್ಗದವ್ರಿಗೆ, ಕುರುಬರಿಗೆ ಭಾಳ ಜನಕ್ಕೆ ಸೀಟ್ ಸಿಕ್ಕಿಲ್ಲ ರಾಜ್ಯದಲ್ಲಿ ಅಂತ ಎಲ್ಲರೂ ನಂಗೆ ಫೋನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಿಂದುಳಿದವ್ರದ್ದು ಕುರುಬರು ಓಟು ಯಡಿಯೂರಪ್ಪನವ್ರಿಗೆ ಬೇಡವಾ? ತಮಗೆ ಬೇಕಾದವ್ರು ಮಾತ್ರ ಸೀಟ್ ಕೊಳ್ಳಿ ಕೊಡ್ಸ್ಕೊಂಬಂದು ಯಾರಲ್ಲ. ಇಂಥ ಕಾರಣಗಳಿಗೆ ನಾನು ಬರ್ತಾ ಇಲ್ಲ, ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಅಂತ ಅವ್ರು ಪ್ರಾರ್ಥನೆ ಮಾಡ್ತೀನಿ. ಯಾಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಹೋರಾಟಗಾರರಿಗೆ ಹಿನ್ನಡೆ ಆಗ್ತಾರೆ ಅಂತ ನಾವು ನೇರವಾಗಿ ಕಾಣ್ತಾ ಇದ್ದೀವಿ. ಅದು CT ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅದೇ ರೀತಿ ಶ್ರೀಯುತ ಸದಾನಂದ ಗೌಡರು ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ನನಗಿರ್ಬೋದು, ಎಲ್ಲರೂ ಹಿಂದುತ್ವವಾದಿಗಳನ್ನು ಒಂದು ರೀತಿಯ ತುಳಿಯುವಂಥ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋದನ್ನು ನಾವ್ಯಾರು ಸಹಿಸಲ್ಲ. ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಏನು ನರೇಂದ್ರ ಮೋದಿ ಇದ್ದಾರೆ, ಅವ್ರು ನರೇಂದ್ರ ಮೋದಿ ಅವ್ರ ಕನಸನ್ನು ನನಸು ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಎಲ್ಲ ಹಿಂದುತ್ವ ಲಾಭ ಪಡ್ಕೊಂಡ್ರಿ, ಎಲ್ಲ ಹಿಂದುತ್ವವಾದಿಗಳು ನನಗೆ ಓಟ್ ಮಾಡೇ ಮಾಡ್ತಾರೆ. ಯಾಕೆಂದರೆ ರಾಘವೇಂದ್ರ ಹೇಳ್ತಿದ್ದಾರೆ ಇದು ಲಿಂಗಾಯತರು ನಂಗೆ ಓಟ್ ಕೊಡ್ತಾರೆ ಅಂತ, ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಈಡಿಗ್ರು ನಂಗೆ ಓಟ್ ಕೊಡ್ತಾರೆ ಅಂತ. ಲಿಂಗಾಯತರು ಈಡಿಗ್ರು ಎಲ್ಲರೂ ಹಿಂದೂಗಳೇ, ಆ ಎಲ್ಲ ಹಿಂದುತ್ವವಾದಿಗಳು ನನಗೆ ಓಟ್ ಕೊಡ್ತಾರೆ, ನಾನು MP ಗೆಲ್ತೀನಿ. 6 ಖಾಲಿ ಇತ್ತು ರಾಜ್ಯಾಧ್ಯಕ್ಷ ಸ್ಥಾನ, ಯಡಿಯೂರಪ್ಪನವರು ಹಠ ಹಿಡಿದು ತನ್ನ ಮಗನಿಗೆ ಬೇಕು ಅಂತ ಅಧ್ಯಕ್ಷ ಸ್ಥಾನ ಪಡೆದಿದ್ದಾರೆ. ಇನ್ನು ನನಗೆ ಬಂದಂಥ ರಿಪೋರ್ಟು ತಪ್ಪು ಮಾಹಿತಿ ಅಲ್ಲ, ಸತ್ಯ ಮಾಹಿತಿ. ರಾಷ್ಟ್ರೀಯ ನಾಯಕರು ಅವರ ಅಧ್ಯಕ್ಷರು ಪ್ರಶಾಂತ್, ಈಗ ಬಂಡಾಯ ಎದೊಳೋದು ಒಂದು, ಪ್ರಮುಖ ನಾಯಕರು ಬಂಡಾಯ ಹೇಳೋದು ಒಂದು. ಒಂದು ಕಡೆ ಈಶ್ವರಪ್ಪ, ಸದಾನಂದಗೌಡ, ಸದಾನಂದಗೌಡ ವಿಷಯಕ್ಕೆ ಮತ್ತು ಬರೋಣ. ಆದರೆ ಈಶ್ವರಪ್ಪ ಅವರೇನೋ ತಣ್ಣಗಾಗೋ ಲೆಕ್ಕ ಕಾಣ್ತಿಲ್ಲ ಭವನ. ಈ ಮಕ್ಕಳು ಅನ್ನೋದಿದೆ ಅಲ್ವಾ, ಬರೀ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಇದೊಂದು ಮೋಹದ ತಂತು ಅದು ಅಲ್ವಾ. ಸ್ವತಃ ಈಶ್ವರಪ್ಪನವ್ರಿಗೆ ಟಿಕೆಟ್ ತಪ್ಪಿದಾಗ ಅವರು ಒಂದಕ್ಷರವೂ ಬಂಡಾಯದ ಪ್ರಶ್ನೆ ಇಲ್ಲದೆ ರಾಜೀನಾಮೆ ಪತ್ರವನ್ನು ಬರೆದುಕೊಟ್ರು. ಮಗನಿಗೆ ಟಿಕೆಟ್ ಕೇಳಿದರು, ಹಾವೇರಿಯಲ್ಲಿ ಟಿಕೆಟ್ ಕೇಳಿದರು. ಮಗನಿಗೆ ಕೊಡಲ್ಲ ಅಂತ ಗೊತ್ತಾದ ತಕ್ಷಣ ಈಗ ಶಿವಮೊಗ್ಗದಲ್ಲಿ ಬಂಡಾಯ ಆಗ್ತಿದ್ದಾರೆ. ನೋಡಿ, ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಯಾವಾಗ ಅದರಲ್ಲಿ ಏನು, ಅವರು ಹೇಳಿದ್ದೇ ಸರಿ ಅಂತಲ್ಲ, ನಾವು ಹೇಳಿದ್ದು ಸರಿ ಅಂತಲ್ಲ. ನೀವು ಬಂಡಾಯ ಎದ್ದಿದ್ದು ಮಗನಿಗೋಸ್ಕರ, ಆದರೆ ಈಗ ಅವ್ರು ಹೇಳ್ತಾ ಇರೋದೇನು, ಇಲ್ಲ ನಾ ಹಿಂದುತ್ವವಾದಿ ಅಂತಕ್ಕಂಥದ್ದು. ಉಳಿದ ಅನೇಕ ಹಿಂದುತ್ವವಾದಿಗಳಿಗೆ ಸೀಟ್ ಸಿಕ್ಕಿರಲಿಲ್ಲ, ಆಗ ಈಶ್ವರಪ್ಪನವ್ರು ಬಂಡಾಯ ಹೇಳಲಿಲ್ಲ. ಅಂದರೆ ತಪ್ಪು ಸರಿ ಎನ್ನುವ ಚರ್ಚೆಗೆ ನಾನು ಹೋಗಲ್ಲ. ಅಂದರೆ ಈ ಮೋಹದ ತಂತು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ನೋಡಿ, ಈಗ ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ, ನನಗನ್ಸುತ್ತೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಏನು ತುಂಬ ಪರಿಣಾಮ ಬೀರುತ್ತಾ ಬೀರಲ್ಲ. ಆದರೆ ಈಶ್ವರಪ್ಪನವರು ಏನು ಕನ್ವೆ ಮಾಡ್ತಿದ್ದಾರೆ ಅಂತಂದರೆ, ನೀವು ಯಡಿಯೂರಪ್ಪನವ್ರಿಗೆ ಅಧಿಕಾರದಿಂದ ಕೆಳಗಿಳಿಸಿದ್ರಿ, ಆ ಪಾಯಿಂಟ್ ಅವ್ರದ್ದು ಕರೆಕ್ಟ್ ಇದೆ. ಅವ್ರೇನು ಹೇಳ್ತಿದ್ದಾರೆ, ಯಡಿಯೂರಪ್ಪನವ್ರಿಗೆ ಅಧಿಕಾರದಿಂದ ಕೆಳಗಿಳಿಸಿದ್ರಿ, ಒಬ್ಬ ಮಗ ಹೇಗೂ ಸಂಸದರಿದ್ದರು, ಇನ್ನೊಬ್ಬ ಮಗನಿಗೆ ಶಿಕಾರ್ಪುರದಲ್ಲಿ ಟಿಕೆಟ್ ಕೊಟ್ಟರಿ, BJP ರಾಜ್ಯಾಧ್ಯಕ್ಷ ಮಾಡಿದ್ರಿ, ನನ್ನ ಮಗನಿಗೂ ಕೊಡಿ ಅಂತಕ್ಕಂಥ, ನನ್ನ ಮಗನಿಗೆ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು. ಒಂದು, ಕರ್ನಾಟಕದ BJP ಅದನ್ನು ಅಕೌಂಟ್ ಮಗ ಅಂತಲ್ಲ, ಈಶ್ವರಪ್ಪನವರು ಒಂದು ಕುರುಬ ಸಮುದಾಯದಿಂದ ಬರ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಕಾರಣದಿಂದ ಆ ಸಮಾಜದ ಮತಗಳು ಸ್ವಲ್ಪ ಕಡಿಮೆ ಬರ್ತಿರಬಹುದು, ಆದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ನರೇಂದ್ರ ಮೋದಿಯವರಿಗೆ 14-19 ಕುರುಬ ಸಮುದಾಯದ ಮತಗಳು ಕೂಡ ದಂಡಿಯಾಗಿ ಸಿಕ್ಕಿರ್ತಕ್ಕಂಥ ಉದಾಹರಣೆಗಳಿವೆ.
ಈಶ್ವರಪ್ಪನವರ ಬಂಡಾಯದಿಂದ ಬಿಜೆಪಿಗಿರ್ತಕ್ಕಂಥ ಆತಂಕ ಏನು ಅಂತಂದರೆ ಶಿವಮೊಗ್ಗದ್ದಲ್ಲ, ಶಿವಮೊಗ್ಗ ಐ ಥಿಂಕ್ ಬಿಜೆಪಿ ವಿಲ್ ಮ್ಯಾನೇಜ್ ಬಿಕಾಸ್ ಅಲ್ಲಿ 2.5 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ, ಸ್ವಲ್ಪ ಮಟ್ಟಿಗಿನ ಡ್ಯಾಮೇಜ್ ಆಗಬಹುದು, 30,000-40,000 ಮತಗಳ ಅಂತರದ ಒಂದು ಡ್ಯಾಮೇಜ್ ಆಗ್ಬೋದು. ಆದರೆ ಲೋಕಸಭಾ ಚುನಾವಣೆಯಲ್ಲಿ 20,000-30,000-40,000 ಮತಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಏನು ಬರ್ತಾ ಇದ್ವು, ಆ ಮತಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ದ್ವಂದ್ವ ಇರುತ್ತೆ. ಅಲ್ಲಪ್ಪ, ನಮ್ಮ ಒಬ್ಬ ನಾಯಕರಿಗೂ ಟಿಕೆಟ್ ಕೊಡ್ತಾ ಇಲ್ಲ, ವಿಧಾನಸಭಾ ಚುನಾವಣೆಯಲ್ಲೂ ಕುರುಬ್ರಿಗೆ ಟಿಕೆಟ್ ಕೊಡಲಿಲ್ಲ, ಈಗಲೂ ಕುರುಬ್ರಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಜಗದೀಶ್ ಶೆಟ್ಟರ್ ಬಂಡಾಯದಿಂದಲೂ ಬಿಜೆಪಿಗೆ ಆಗಿದ್ದ ನಷ್ಟ ಇದೆ. ಹುಬ್ಳಿ ಸೆಂಟ್ರಲ್ನಲ್ಲಿ ಏನೂ ಆಗಲಿಲ್ಲ, ಜಗದೀಶ್ ಶೆಟ್ಟರ್ 22,000 ಮತಗಳ ಅಂತರದಿಂದ ಗೆಲ್ಲೋರು 35,000 ಮತಗಳ ಅಂತರದಿಂದ ಸೋತು. ಆದರೆ ಬಣಜಿಗರು ಬೇರೆ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜನ್ನು ಬಿಜೆಪಿಗೆ ಮಾಡಿದರು. ಈಶ್ವರಪ್ಪನವರ ಬಂಡಾಯದಿಂದ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಂಕೇತಗಳು ಸಿಗ್ತಾ ಇದೆ. ಬಟ್ ಈಶ್ವರಪ್ಪನವ್ರ ನೋಡಿ ಭವನ ಕೊನೆ ದಿನದವರೆಗೆ ಕಾಯಬೇಕಾಗುತ್ತೆ. ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಾಗಲೂ ಹೀಗಾಯಿತು, ಕೊನೆಗೆ ಅಮಿತ್ ಶಾ ಬಂದರು, ಅದೆಲ್ಲ ಬಗೆಹರಿತು. ಈಗಲೂ ಕೂಡ ಬಿಜೆಪಿಯ ಹೈಕಮಾಂಡ್ ನಾಯಕರು ಯಾರಾದರೂ ಬಂದಲ್ಲಿ ಈಶ್ವರಪ್ಪನವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ನೋಡೋಣ ಏನೇನಾಗುತ್ತೆ ಶಿವಮೊಗ್ಗದಲ್ಲಿ ಅಂತಕ್ಕಂಥದ್ದು. ಇವಾಗ ಈಶ್ವರಪ್ಪ ಅವ್ರ ಕತೆ ಆಯಿತು, ಸದಾನಂದ ಗೌಡರ ಕಥೆ ಏನು ಅಂತ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.